ಹರಿಯಾಣದಲ್ಲಿ ಮತ್ತೆ ಗುರ್ಮಿತ್ ಬೆಂಬಲಿಗರ ದಾಂಧಲೆ ಮುಂದುವರೆದಿದೆ. ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆ ಕೂಡ ಮಾಡೋಕೆ ಮುಂದಾಗಿದ್ದಾರೆ. ಹರಿಯಾಣದಲ್ಲಿ ಮತ್ತೆ ಗುರ್ಮಿತ್ ರಾಮ್ ರಹೀಂ ಸಿಂಗ್ ಅವರ ಬೆಂಬಲಿಗರ ಹಲ್ಲೆ ಮುಂದುವರೆದಿದೆ. ಎಸ್ ಕರ್ಫ್ಯೂವನ್ನ ಮತ್ತೆ ಹರಿಯಾಣ ಸರ್ಕಾರ ಮರು ಜಾರಿಗೊಳಿಸಿದೆ. ಹರಿಯಾಣದಲ್ಲಿ ಗುರ್ಮಿತ್ ಬೆಂಬಲಿಗರ ದಾಂಧಲೆ ಇನ್ನೂ ಕೂಡ ಮುಂದುವರೆದಿದೆ. ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟಿಸಿರುವಂತಹ ಸಿಬಿಐ ಕೋರ್ಟ್, ಈ ಹಿನ್ನೆಲೆ ಅಲ್ಲಿ ಪ್ರಕ್ಷುಬ್ಧ ವಾತಾವರಣ ಹರಿಯಾಣದಲ್ಲಿ ಈಗ ನಿರ್ಮಾಣವಾಗಿದೆ. ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆ ಹಿನ್ನೆಲೆ ಕರ್ಫ್ಯೂವನ್ನ ಮತ್ತೆ ಮರು ಜಾರಿಗೊಳಿಸಲಾಗಿದೆ. ನಾಳೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುತ್ತೆ. ಏನು ಈಗಾಗಲೇ ಅತ್ಯಾಚಾರ ಆರೋಪವನ್ನು ಎದುರಿಸ್ತಾ ಇರುವಂತಹ ಗುರ್ಮಿತ್ ರಾಮ್ ರಹೀಂ ಸಿಂಗ್ ಅವರ ಒಂದು ಶಿಕ್ಷೆ ಪ್ರಮಾಣ ಪ್ರಕಟ ನಾಳೆ ಪ್ರಕಟವಾಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಪ್ರದೀಪ್, ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ದಿನಗಳಿಂದ ಅಲ್ಲಿ ಹರಿಯಾಣ ಹಾಗೆ ಪಂಜಾಬ್ ರಾಜ್ಯಗಳಲ್ಲಿ ಪ್ರಕ್ಷುಬ್ಧವಾದ ನಿರ್ಮಾಣವಾಗಿದೆ. ಸದ್ಯಕ್ಕೆ ಮಾಧ್ಯಮದವ್ರ ಮೇಲೂ ಕೂಡ ಹಲ್ಲೆ ಮಾಡ್ತಾ ಇದ್ದಾರೆ, ಮತ್ತೆ ಕರ್ಫ್ಯೂ ಜಾರಿಯಾಗಿದೆ. ಸದ್ಯಕ್ಕೆ ಯಾವ ರೀತಿ ಪರಿಸ್ಥಿತಿ ಇದೆ ಪ್ರದೀಪ್ ಅಲ್ಲಿ? ಎಸ್ ಪ್ರಭು, ರೋಹ್ಟಕ್ನ ಫುಲೇರಿಯಾ ಸೆರೆಮನೆಯಲ್ಲಿ ನಾಳೆ ಜಗದೀಪ್ ಸಿಂಗ್ ಅವರು, ಸಿಬಿಐನ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಜಗದೀಪ್ ಸಿಂಗ್ ಅವರು ಗುರ್ಮಿತ್ ಸಿಂಗ್ ಅವರ ಅತ್ಯಾಚಾರ ಆರೋಪದ ವಿರುದ್ಧ ಅಂತಿಮ ತೀರ್ಪನ್ನ ನೀಡಲಿದ್ದಾರೆ, ಅಂದ್ರೆ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಗುರ್ಮಿತ್ ಅವರ ಬೆಂಬಲಿಗರು ಮತ್ತೆ ತಮ್ಮ ಏನು ಕುಂಡಾಟ ಮತ್ತು ನೆರೆದಾಟವನ್ನ ಮತ್ತೆ ಆರಂಭಿಸಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮಾಧ್ಯಮದ ಪ್ರತಿನಿಧಿಗಳ ಮೇಲೆ ಹಲ್ಲೆಯನ್ನ ನಡೆಸಿ ಮಾಧ್ಯಮಗಳ ವಾಹನಗಳನ್ನ ಕೂಡ ಜಖಂಗೊಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಹರಿಯಾಣ ಸರ್ಕಾರ ಮತ್ತೆ ರಾಜ್ಯಾದ್ಯಂತ, ಅದರಲ್ಲೂ ಮುಖ್ಯವಾಗಿ ಗುರ್ಮಿತ್ ಬೆಂಬಲಿಗರು ಇರುವ ಮತ್ತು ಡೇರಾ ಸಚ್ಚಾ ಸೌಧ ಇರುವಂತಹ ಪ್ರದೇಶಗಳಲ್ಲಿ ಕರ್ಫ್ಯೂವನ್ನ ಮತ್ತೆ ಮರುಜಾರಿಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ಆಯಕಟ್ಟಿನ ಪ್ರದೇಶಗಳು, ಸೂಕ್ಷ್ಮ ಪ್ರದೇಶಗಳನ್ನ ವಿಂಗಡಣೆ ಮಾಡಿ ಅಲ್ಲಿ ಕೂಡ ಹೆಚ್ಚಿನ ಭದ್ರತೆಗೆ ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ಪಂಜಾಬ್ನ ಸಿಎಂ ಅಮರಿಂದರ್ ಸಿಂಗ್ ಅವರು ಕೂಡ ಏನು ಗುರ್ಮಿತ್ ಅವರ ಬೆಂಬಲಿಗರ ಪ್ರಾಬಲ್ಯ ಇರುವಂತಹ ಪ್ರದೇಶಗಳಿಗೆ ಸ್ವತಃ ಭೇಟಿ ನೀಡೋದಕ್ಕೆ ತೆರಳಿದ್ದಾರೆ. ಅಲ್ಲಿ ಕೂಡ ಭದ್ರತೆಗೆ ಹೆಚ್ಚಿನ ಕ್ರಮ ಕೈಗೊಳ್ಳಲಾಗಿದೆ ಪ್ರಭು. ಎಸ್ ಪ್ರದೀಪ್, ಇಲ್ಲಿ ಒಂದು ನಮಗೆ ಸ್ಪಷ್ಟವಾಗುತ್ತೆ, ಈಗ ಹರಿಯಾಣ ಮುಖ್ಯಮಂತ್ರಿ ಖಟ್ಟರ್ ಏನಿದ್ದಾರೆ, ರಾಜಕೀಯ ಉದ್ದೇಶಕ್ಕೋಸ್ಕರ ಈ ರೀತಿ, ಅಂದ್ರೆ ಅವ್ರಿಗೆ ಗೊತ್ತಿದ್ರು ಕೂಡ ಯಾಕೆ ರಕ್ಷಣೆ ಒದಗಿಸುವಲ್ಲಿ ಮುಂದಾಗ್ಲಿಲ್ಲ ಅಂತ ಅವರು? ಎಸ್ ಪ್ರಭು, ನಿನ್ನೆ ಸ್ವತಃ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಕೂಡ ಮನೋಹರ್ ಲಾಲ್ ಖಟ್ಟರ್ ಅವರ ನಿಷ್ಕ್ರಿಯತೆಯನ್ನ ಬಹಳ ಉಗ್ರವಾಗಿ ಕಂಡಿಸಿದೆ. ನೀವು ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳೋದಕ್ಕೋಸ್ಕರ ರಾಜ್ಯಕ್ಕೆ ಬೆಂಕಿ ಹಚ್ಚಿದ್ದೀರಿ, ಇಡೀ ರಾಜ್ಯ ಸುಟ್ಟು ಹೋಗುವವರೆಗೆ ನೀವು ಯಾಕೆ ಸುಮ್ಮನಿದ್ದೀರಿ, ಮುಂಜಾಗ್ರತೆ ಕ್ರಮವನ್ನು ಯಾಕೆ ಕೈಗೊಳ್ಳಿಲ್ಲ? ಈಗ ಏನು ಗುಪ್ತಚರ ಇಲಾಖೆ ಮಾಹಿತಿ ಇದ್ರೂ ಕೂಡ ನೀವು ನಿಷ್ಕ್ರಿಯವಾಗಿದ್ದು ಏಕೆ ಅನ್ನುವಂತ ಉಗ್ರವಾದ ಮಾತುಗಳನ್ನ, ಕಟುವಾದ ಟೀಕೆಯನ್ನ ಕೂಡ ಹೈಕೋರ್ಟ್ ಮಾಡಿದೆ. ಮುಖ್ಯವಾಗಿ ಮನೋಹರ್ ಲಾಲ್ ಖಟ್ಟರ್ ಅವರು ಸಂಪೂರ್ಣವಾಗಿ ಪರಿಸ್ಥಿತಿಯ ನಿಯಂತ್ರಣದಲ್ಲಿ ವಿಫಲರಾಗಿದ್ದಾರೆ ಅನ್ನುವಂತ ಆರೋಪವನ್ನ ವಿರೋಧ ಪಕ್ಷಗಳು ಕೂಡ ಮಾಡಿವೆ. ಮತ್ತು ಈ ವಾಸ್ತವ ಸಂಗತಿ ಏನು ಅಂತ ಹೇಳಿದ್ರೆ, 5 ಲಕ್ಷ ಬೆಂಬಲಿಗರು ಅಲ್ಲಿ ಸೇರುವುದಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಅಂತೂ ಅದು ಯಾವ ಸರ್ಕಾರ ಮಾಡಿದ್ರು ಅದು ತಪ್ಪು ಅನ್ನುವಂತ ಭಾವನೆ ಸ್ವತಃ ಜನಸಾಮಾನ್ಯರಲ್ಲಿ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಸಿಎಂ ಮನೋಹರ್ ಲಾಲ್ ಖಟ್ಟರ್ ಅವರು ಸಂಪೂರ್ಣವಾಗಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನ ರಕ್ಷಿಸುವ ನಿಟ್ಟಿನಲ್ಲಿ ವಿಫಲರಾಗಿದ್ದಾರೆ. ಆದ್ರೆ ನಾಳೆ ಯಾವ ರೀತಿಯ ತೀವ್ರ ಸ್ವರೂಪವನ್ನ ಏನು ಈ ಗುರ್ಮಿತ್ ಅವರು ಬೆಂಬಲಿಗರು ಯಾವ ರೀತಿಯ ಹಿಂಸಾಚಾರಕ್ಕೆ ತೊಡಗಬಹುದು ಅನ್ನೋದನ್ನ ಕೂಡ ನಾವು ಇನ್ನೂ ಊಹೆ ಮಾಡಕ್ ಸಾಧ್ಯ ಇಲ್ಲ. ಆದ್ರೆ ರಾಜ್ಯ ಸರ್ಕಾರ ಇನ್ನೂ ಈಗ ಏನು ಕ್ರಮ ಕೈಗೊಂಡಿದೆ ಅದಕ್ಕಿಂತ ಹೆಚ್ಚಿನ ಕ್ರಮವನ್ನ ಕೈಗೊಳ್ಬೇಕು ಅನ್ನುವಂಥದ್ದು ಜನಸಾಮಾನ್ಯರ ಅನಿಸಿಕೆ ಇದೆ ಪ್ರಭು. ಥ್ಯಾಂಕ್ ಯು ಪ್ರದೀಪ್, ತಮ್ಮೆಲ್ಲ ಮಾಹಿತಿಗಾಗಿ.